ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ ನಾನು ಸಭಾ ಹಕೀಂ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಚುನಾವಣೆಯಲ್ಲಿ ಹಸ್ತಪಡೆಯಿಂದ ಭರ್ಜರಿ ಗೆಲುವಿನ ಹ್ಯಾಂಡ್‌ಶೇಕ್ 135 ಸ್ಥಾನ ಗಳಿಸಿದ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕಾಗಿ ಚದುರಂಗದಾಟ ಶುರು ಇಂದು ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಅಭೂತಪೂರ್ವ ಗೆಲುವಿನಿಂದ ಮುಗಿಲು ಮುಟ್ಟಿದ ಸಂಭ್ರಮಾಚರಣೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕಾಂಗ್ರೆಸ್ ನಾಯಕರಿಂದ ಸಂಭ್ರಮಾಚರಣೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಡಗರದಿಂದ ವಿಜಯವನ್ನ ಸಂಭ್ರಮಿಸಿದ ಕಾರ್ಯಕರ್ತರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಮಕಾಡೆ ಮಲಗಿದ ಬಿಜೆಪಿ ಸೋಲಿನ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ಬೊಮ್ಮಾಯಿ ರಾಜೀನಾಮೆ ರಾಜ್ಯಪಾಲ ಥಾವರ್ ಚಂದ್ಗೆ ರಾಜೀನಾಮೆ ಪತ್ರ ಬಿಜೆಪಿಗೆ ಸಾಲು ಸಾಲು ಆಘಾತ ನೀಡಿದ ಹಸ್ತಪಡೆ ವಿಪಕ್ಷ ಸ್ಥಾನ ಅಲಂಕರಿಸಿದ ಕೇಸರಿ ಸೇನೆಯಲ್ಲಿಲ್ಲ ಪ್ರಭಲ ನಾಯಕ ಬಸವರಾಜ ಬೊಮ್ಮಾಯಿಗೆ ವಿಪಕ್ಷ ನಾಯಕ ಸ್ಥಾನ ಸಾಧ್ಯತೆ ಜಯನಗರ ಕ್ಷೇತ್ರದಲ್ಲಿ ಕೊನೆ ಕ್ಷಣದಲ್ಲಿ ಗೊಂದಲ ಮರು ಎಣಿಕೆಯಲ್ಲಿ ಸೌಮ್ಯರೆಡ್ಡಿಗೆ ಕೈಕೊಟ್ಟ ನಸೀಬು ಕೇವಲ 16 ಮತಗಳಿಂದ ಜಯಗಳಿಸಿದ ಬಿಜೆಪಿಯ ಸಿಕೆ ರಾಮಮೂರ್ತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಪ್ರಚಂಡ ಗೆಲುವು ಬರೋಬರಿ 143,023 ಮತ ಪಡೆದ ಕೆಪಿಸಿಸಿ ಅಧ್ಯಕ್ಷ 122,392 ಮತಗಳ ಅಂತರದಿಂದ ದಾಖಲೆಯ ಗೆಲುವು ಭಾರಿ ಗೆಲುವಿನ ಬೆನ್ನಲ್ಲೇ ಭಾವುಕರಾದ ಮಾಜಿ ಸಚಿವ ಧಾರವಾಡ ಗ್ರಾಮೀಣದಿಂದ ಅಭೂತಪೂರ್ವ ಜಯ ಗಳಿಸಿದ ವಿನಯ್ ಕುಲಕರ್ಣಿ ಬರೋಬರಿ 89,333 ಮತ ಗಳಿಸಿ ಗೆಲುವಿನ ನಗೆ ಚಾಮರಾಜನಗರದಲ್ಲಿ ಎಲ್ಲಾ ಲೆಕ್ಕಾಚಾರಗಳ ಬುಡಮೇಲು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3ರಲ್ಲಿ ಕಾಂಗ್ರೆಸ್ ಗೆಲುವು ಗೋವಿಂದರಾಜನಗರ ಬಿಟ್ಟು ಚಾಮರಾಜನಗರಕ್ಕೆ ಬಂದಿದ್ದ ವಿ ಸೋಮಣ್ಣಗೆ ಸೋಲಿನ ರುಚಿ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪಗೆ ವಿಶೇಷ ಸಾಧನೆ ದೇಶದ ಅತ್ಯಂತ ಹಿರಿಯ ಶಾಸಕ ಎನಿಸಿಕೊಂಡ ನಾಯಕ ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ಗೆ ಸೋಲಿಸಿದ ಶಾಮನೂರು ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿ ತೋರಿಸಿದ ಮತದಾರ 6 ಬಾರಿ ಗೆದ್ದು ದಾಖಲೆ ಬರೆದಿದ್ದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಲು ಕಾಂಗ್ರೆಸ್ನ ಭೀಮಣ್ಣ ನಾಯಕ್ ವಿರುದ್ಧ 8,000 ಅಂತರದಲ್ಲಿ ಸೋಲು ಬಸನಗೌಡ ಪಾಟೀಲ್ ಯತ್ನಾಳ್ ಪರ ವಿಜಯೋತ್ಸವದಲ್ಲಿ ಖಡ್ಗ ಪ್ರದರ್ಶನ ಬಿಜೆಪಿ ಕಾರ್ಯಕರ್ತನಿಂದ ಖಡ್ಗ ಪ್ರದರ್ಶಿಸಿ ಉದ್ಧಟತನ ವಿಜಯಪುರ ನಗರದ ಸಿದ್ದೇಶ್ವರ ದೇಗುಲದಲ್ಲಿ ವಿಜಯೋತ್ಸವದ ಘಟನೆ ಸೋಲಿನ ಬೆನ್ನಲ್ಲೇ ರಾಜಕೀಯ ಜೀವನಕ್ಕೆ ರೇಣುಕಾಚಾರ್ಯ ನಿವೃತ್ತಿ ಮುಂದೆ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲವೆಂದು ನಿರ್ಧಾರ ಅಭಿಮಾನಿಗಳ ಎದುರು ಕಣ್ಣೀರು ಹಾಕಿ ನಿವೃತ್ತಿ ಘೋಷಣೆ ಅಮೋಘ ಗೆಲುವು ಸಾಧಿಸಿದ ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಶುಭಾಶಯ ಕೈ ನಾಯಕರಿಗೆ ಅತ್ಯುತ್ತಮ ಆಡಳಿತ ನೀಡುವಂತೆ ಶುಭ ಹಾರೈಕೆ ಜನರ ಆಶೋತ್ತರಗಳನ್ನು ಈಡೇರಿಸಲು ಹಾರೈಸುತ್ತೇನೆಂದು ಟ್ವೀಟ್ ಚುನಾವಣೆ ಗೆದ್ದ ಕಾಂಗ್ರೆಸ್ಗೆ ವಿವಿಧ ರಾಜ್ಯಗಳ ಸಿಎಂಗಳಿಂದ ವಿಶ್ ಕರ್ನಾಟಕದ ಜನರಿಗೆ ಸಲ್ಯೂಟ್ ಹೊಡಿತೇನೆಂದ ಮಮತಾ ಬ್ಯಾನರ್ಜಿ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಟ್ವೀಟ್ ಮಾಡಿ ಶುಭ ಹಾರೈಕೆ ಇತ್ತ ಬಿಜೆಪಿ ಹೀನಾಯವಾಗಿ ಸೋತ್ರೆ ಅತ್ತ ಉತ್ತರ ಪ್ರದೇಶದಲ್ಲಿ ಪ್ರಚಂಡ ದಿಗ್ವಿಜಯ 17 ಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲದರಲ್ಲೂ ಗೆದ್ದು ಬಿಜೆಪಿ ದಾಖಲೆ ಸಿಎಂ ಯೋಗಿಗೆ ಸಿಹಿ ತಿನ್ನಿಸಿ ಸಂಭ್ರಮಾಚರಿಸಿದ ಕೇಸರಿ ಕಲಿಗಳು ಹಿಂಸಾಚಾರ ಬಳಿಕ ಮಣಿಪುರದಲ್ಲಿ ಪ್ರತ್ಯೇಕ ಆಡಳಿತದ ಕೂಗು ರಾಜ್ಯ ಸರ್ಕಾರ ನಮ್ಮನ್ನ ರಕ್ಷಿಸುವಲ್ಲಿ ಶೋಚನೀಯವಾಗಿ ವಿಫಲವಾಗಿದೆ ನಾವು ಪ್ರತ್ಯೇಕ ಆಡಳಿತವನ್ನ ಬಯಸುತ್ತೇವೆ ಎಂದು 10 ಶಾಸಕರಿಂದ ಆಗ್ರಹ ಜೀವ ಬೆದರಿಕೆ ನಡುವೆಯೇ ಪಶ್ಚಿಮ ಬಂಗಾಳ ಸಿಎಂ ಭೇಟಿಯಾದ ಸಲ್ಮಾನ್ ಖಾನ್ ಕಾಳಿಘಾಟ್ನಲ್ಲಿನ ಮಮತಾ ಬ್ಯಾನರ್ಜಿ ನಿವಾಸದಲ್ಲಿ ಮಾತುಕತೆ ಒಟ್ಟಿಗೆ ನಿಂತು ಫೋಟೋಗೆ ಪೋಸ್ ಕೊಟ್ಟ ದೀದಿ
ಹಾಗೂ ಹೈಜಾಸ್. ಕೇರಳದ ಕೊಚ್ಚಿ ಬಳಿ 2500 ಕೆಜಿ ಡ್ರಗ್ಸ್ ಸೀಸ್, 12,000 ಕೋಟಿ ಮೌಲ್ಯದ ಮಾದಕ ವಸ್ತು ವಶಕ್ಕೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಮಾಲು ಹಾಗೂ ಆರೋಪಿ ಭಾರತೀಯ ನೌಕಾಪಡೆಯ ವಶಕ್ಕೆ. ಆಮ್ ಆದ್ಮಿ ಸಂಸದನ ಜೊತೆ ನಟಿ ಪರಿಣಿತಿ ಚೋಪ್ರಾ ನಿಶ್ಚಿತಾರ್ಥ. ದೆಹಲಿಯ ಕಪೂರ್ತಲಾ ಹೌಸ್ನಲ್ಲಿ ರಾಘವ್ ಚಡ್ಡಾ ಜೊತೆ ನಿಶ್ಚಿತಾರ್ಥ. ನಟಿ ಪ್ರಿಯಾಂಕಾ ಚೋಪ್ರಾ ಭಾಗವಹಿಸಿ ಶುಭ ಹಾರೈಕೆ. ಯೂಟ್ಯೂಬ್ ವ್ಯೂಸ್ಗಾಗಿ ವಿಮಾನವನ್ನೇ ಪತನಗೊಳಿಸಿದ. ಇಂಜಿನ್ ಹಾಳಾಯ್ತೆಂದು ಮೇಲಿಂದ ಹಾರಿದ ಭೂಪ. ಅಮೆರಿಕದ ವ್ಯಕ್ತಿ ಅಂದಾರ್, 20 ವರ್ಷ ಜೈಲುವಾಸದ ಭೀತಿ. ಇಂದು ರಾಜಸ್ಥಾನ ವರ್ಸಸ್ ಬೆಂಗಳೂರು ಪಂದ್ಯ. ಜೈಪುರದಲ್ಲಿ ಡೂ ಆರ್ ಡೈ ಮ್ಯಾಚ್ ಅಲ್ಲಿ ಗೆಲ್ಲಲೇಬೇಕಿದೆ ಆರ್ಸಿಬಿ. ಗೆದ್ದರಷ್ಟೇ ಪ್ಲೇಆಫ್ ಆಸೆ ಜೀವಂತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದೇ.